ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಬೇಡ ಬೇಡ, ನಿಮ್ ನೆರಳು ಈ ಮನೆ ಮೇಲೆ ಬೀಳೋದ್ ಬೇಡ. ನನ್ ಮಗ ನಿಮ್ಮನ್ನ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಸುಮಿತ್ರ, ಯಾಕೆ ಹಿಂಗ್ ಮಾತಾಡ್ತೀಯ? ಮನೆಗೆ ಬಂದೊಳಗೆ ಒಂದ್ ಲೋಟ ನೀರ್ ಕೇಳೋದಲ್ವೇನೆ? ಒಂದ್ ಲೋಟ ನೀರ್ ಕೊಡೆ. ತುಂಬಾ ಬಾಯಾರಿಕೆ ಆಗ್ತಿದೆ, ಒಂದ್ ಲೋಟ ನೀರ್ ಕೊಡು ತಾಯಿ. ಸರಿ, ಒಂದ್ ನಿಮಿಷ ಇರಿ, ಬಂದೆ. ವಿಷ್ಣು, ನಾನು ಇಷ್ಟು ಬೇಗನ? ಹ್ಞೂ, ನೀವು ನಿಮ್ಮ ಕೆಲಸದಲ್ಲಿದ್ದೀರಾ. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯು. ಓಕೆ ದೆನ್, ಬಾಯ್, ನಾನು ಬೇಗ ಬರ್ತೇನೆ. ಶಾಲಿನಿ, ಯಾರವರೆಗೂ? ಓಕೆ ಸರ್. ಮೇಡಮ್, ಬಾಯ್. ಬಾಯ್. ಮೇಡಮ್, ನನ್ನ ನಿಯತ್ತಿನ ಬಗ್ಗೆ ಅನುಮಾನ ಪಡಬೇಡಿ, ನಾನು ನಿಮಗೆ ತುಂಬ ನಿಯತ್ತಾಗಿರ್ತೀನಿ. ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ಈಗ್ಲಾದ್ರೂ ಆ ಮನೆ ಹಾಳ್ ಕೆಲಸ ಬಿಟ್ಟಿದ್ದೀರೋ ಇಲ್ವೋ? ದುಷ್ಟಶಕ್ತಿ, ಮಾಟ, ಮಂತ್ರ, ಕ್ಷುದ್ರ ಶಕ್ತಿ ಅನ್ಕೊಂಡು ಕೆಲ್ಸಕ್ ಬಾರದನ್ನೇ ಮಾಡ್ಕೊಂಡು ಕೂತಿದ್ದೀರೋ ಹೇಗೆ? ಕೆಟ್ಟದ್ರಿಂದ ಪ್ರಾರಂಭ ಆಗೋದು ಕೆಟ್ಟದ್ರಿಂದಾನೇ ಅಂತ್ಯ ಆಗತ್ತಂತೆ. ಯಾಕೆ ನಿಂತೆ ಮಗ? ಬಾ ಇಲ್ಲಿ, ಬಾರೋ. ನಾನು ಕಣೋ ನಿಮ್ಮ ಅಜ್ಜಿ. ಬಾರೆ, ಬಾರೋ ಕಂದ. ಬಾ ಕಂದ, ನಾನ್ ನಿನ್ನ ಅಜ್ಜಿ ಕಣೋ, ಹೆದ್ರಬಾರ್ದು. ತಗ, ನಿಂಗೆ ಅಂತ ತಂದಿದ್ದೀನಿ, ತಿನ್ನು. ಅಂಗಡಿಯಿಂದ ಈಗ ತಗೊಂಬಂದೆ ನಾನು, ತಗ, ತಿನ್ನು. ಅಜ್ಜಿ, ನಿಮಗೆ ಮ್ಯಾಜಿಕ್ ಬರುತ್ತೆ ಅಂತೆ, ಹೌದಾ? ನೀವು ಮಾಡೋ ಮ್ಯಾಜಿಕ್ನಿಂದ ಎಲ್ಲರೂ ಹೆದರ್ತಾರೆ ಅಂತ, ಹೌದಾ ಅಜ್ಜಿ? ನಿಮ್ಮ ಮ್ಯಾಜಿಕ್ಕಿಂತ ಕೆಟ್ಟದಾಗುತ್ತಾ? ಮ್ಯಾಜಿಕ್ನಿಂದ ಕೆಟ್ಟದಾಗಲ್ಲ ಕಂದ. ಮ್ಯಾಜಿಕ್ ಮಾಡುವಾಗ ಹೆದರಬಾರ್ದು. ಮ್ಯಾಜಿಕ್ಕು ನಮ್ಮನ್ನು ಕಾಪಾಡುತ್ತೆ. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಮ್ಯಾಜಿಕ್ ಮಾಡ್ತೀವಿ. ಹಾಗಾದರೆ ನನಗೂ ಮ್ಯಾಜಿಕ್ ಹೇಳ್ಕೊಡ್ತೀರಾ? ನೀನು ಮ್ಯಾಜಿಕ್ ಕಲಿಬೇಕಾ? ಯಾಕಪ್ಪ? ಅಜ್ಜಿ, ನಂಗೆ ನಮ್ಮ ಸ್ಕೂಲಲ್ಲಿ ತುಂಬ ಎನಿಮೀಸ್ ಇದ್ದಾರೆ. ಅದರಲ್ಲೂ ಒಂದು ಹುಡುಗಿ ಇದ್ದಾಳೆ, ಅವಳಿಗೆ ಮಾತ್ರ ಚೆನ್ನಾಗಿ ಪಾಠ ಕಲಿಸ್ಬೇಕು. ಪ್ಲೀಸ್, ನನಗೂ ಮ್ಯಾಜಿಕ್ ಕಳಿಸ್ಕೊಡಿ ಅಜ್ಜಿ. ಒಬ್ಬ ಹುಡುಗಿಗೆ ನೀನು ಹೆದರಿದ್ದೀಯ, ಅವಳು ನಿನ್ನನ್ನು ಸತಾಯಿಸ್ತಿದ್ದಾಳ? ಹೌದಜ್ಜಿ, ಅವಳು ನನಗೆಲ್ಲರೆದ್ರಿಗೂ ಇನ್ಸಲ್ಟ್ ಮಾಡಿದ್ಲು, ಗೊತ್ತಾ? ಹಾಗಾದ್ರೆ ಅವಳ ವಿರುದ್ಧ ಸೇಟ್ ತೀರಿಸ್ಕೊಳ್ಳೇಬೇಕು. ಒಂದ್ ನಿಮಿಷ ಇರು. ಇದನ್ನೇನ್ ಮಾಡ್ಲಿ ಅಜ್ಜಿ? ಇದನ್ನ ಆ ಹುಡುಗಿ ಬ್ಯಾಗ್ ಒಳಗೆ ಹಾಕ್ಬಿಡು. ಆ ಹುಡುಗಿ ಬ್ಯಾಗ್ ಒಳಗಿದ್ರೆ ಏನಾಗುತ್ತೆ? ನೀನ್ ಅವಳಿಗೆ ಏನ್ ಮಾಡ್ಬೇಕು ಅಂತಿದ್ಯ? ಹಾಗಾಗುತ್ತೆ, ಅವಳು ಅಳ್ಬೇಕು. ನಾನು ಎಷ್ಟಿದ್ದೀನಿ ಅದಕ್ಕಿಂತ ಡಬಲ್ ಅಳ್ಬೇಕು. ನಿನ್ನ ಮೇಲೆ ಆ ಹುಡುಗಿ ಬರೀ ಕಣ್ಣೀರನ್ನೇ ನೋಡ್ತಾಳೆ.
ನನಗೆ ಇನ್ಸಲ್ಟ್ ಮಾಡಿ ಅಳಿಸ್ದಲ್ಲ. ಇವಾಗ ನೋಡು, ನಮ್ಮ ಅಜ್ಜಿ ಕೊಟ್ಟಿರೋ ಮ್ಯಾಜಿಕ್ ರೋಪ್ನಿಂದ ನಿನಗೆ ಹೆಂಗೆ ಇನ್ಸಲ್ಟ್ ಮಾಡಿ ಅಳಿಸ್ತೀನಿ. ಆಫೀಸ್ ವಿಸಿಟ್ ಹೇಗಿತ್ತು ರೇಖಾ? ಸೂಪರ್. ಏನಾದರೂ ವಿಶೇಷ? ತುಂಬ ವಿಶೇಷನೇ ನಡೀತು ಅಣ್ಣ. ಅಂದರೆ ಯಾವುದಾದ್ರೂ ಲಾಭದ ಕೆಲಸನೇ ಆಗಿರಬೇಕು. ಅದು ಲಾಭನೋ ನಷ್ಟನೋ ಅಂತ ಮುಂದೆ ಗೊತ್ತಾಗುತ್ತೆ. ಅಲ್ಲಿ ನಮ್ಗೆ ಯಾರು ಕೆಲ್ಸಕ್ಕೆ ಬರ್ತಾರಾ ಅಂತ ಚೆಕ್ ಮಾಡಿದೆ. ಆದರೆ ಅಲ್ಲಿ ಎಲ್ಲರೂ ನಿಯತ್ತಾಗಿ ಕೆಲಸ ಮಾಡ್ತಿದ್ರು. ಆದರೂ ಚೆಕ್ ಮಾಡೋಣ ಅಂತ ಸೆಕ್ರೆಟರಿಗೆ ಹೆದರ್ಸ್ದೆ, ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ತೀನಿ ಅಂತ. ಬಕ್ರ ಬಲಿಗೆ ಬಿತ್ತು. ಅಂದ್ರೆ ಸೆಕ್ರೆಟರಿಯಿಂದ ನಿನ್ಗೆ ಲಾಭ ಇದೆ ಅಂತ ಆಯ್ತು. ಸತ್ಯ ಅಂತೆ. ಹಲೋ. ಹಲೋ ಮೇಡಮ್, ನಾನು ಮೋನಿಕಾ. ಮೋನಿಕಾನಾ? ಅದೇ ಮೇಡಮ್, ವಿಷ್ಣು ಸರ್ ಸೆಕ್ರೆಟರಿ. ಓ ಹೇಳು ಮೋನಿಕಾ. ಮೇಡಮ್, ಇವತ್ತು ವಿಷ್ಣು ಸರ್ 5 ಚೆಕ್ಗೆ ಸೈನ್ ಹಾಕಿದ್ದಾರೆ. ಇವತ್ತೆರಡು ಮೀಟಿಂಗ್ ಸಹ ನಡೀತಿದೆ. ಒಂದು ನಮ್ಮ ಆಫೀಸ್ನಲ್ಲೇ ನಡೆಯುತ್ತೆ, ಇನ್ನೊಂದು ರೇಸಿಂಬಲ್ ರೆಸಾರ್ಟ್ನಲ್ಲಿ ನಡೀತಿದೆ. ಗುಡ್, ಕೀಪ್ ಇಟ್ ಅಪ್. I'll call you back. Mom! Anna! Mom! ಏನ್ ಆಯ್ತು ರೇಖಾ, ಯಾಕಂದ್ ಕಿರ್ಚ್ಕೊಂಡೆ? ನನ್ನ ಫೋಟೋ ಮುಟ್ಟಷ್ಟು ಧೈರ್ಯ ಯಾರಿಗಿದೆ? ಇದು ಆ ಸಾನ್ವಿ ಕೆಲ್ಸನೆ. ಅಲ್ಲ, ಇದು ಸಾನ್ವಿ ಕೆಲಸ ಅಲ್ಲ ಮಾಮ್. ಅವಳ ದೃಷ್ಟಿಲಿ ಇವಾಗ ನಾನು ದೇವತೆ. ಇದು ಸಾನು ಕೆಲಸ ಅಲ್ಲ. ಸಾನ್ವಿ ಅಲ್ಲದೆ ಇನ್ಯಾರೋ? ಹಾ, ಗೊತ್ತಾಯ್ತು. ಈ ಕೆಲಸ ಎಲ್ಲ ಆ ಈಡಿಯೋ ಚಂದ್ರದ. ಇಲ್ಲ ಇಲ್ಲ, ಇದು ಚಂದ್ರು ಕೆಲಸ ಅಲ್ಲ. ಅವನ್ಗೆ ಹುಚ್ಚತನ ಗೊತ್ತು, ದಡ್ತನ ಅಲ್ಲ. ಅವನು ಇಂಥ ಸಿಲಿ ಕೆಲಸ ಮಾಡಲ್ಲ. ಹಾಗಾದ್ರೆ ಇನ್ಯಾರು ಮಾಡಿರೋದಕ್ಕೆ ಸಾಧ್ಯ ರೇಖಾ? ಈ ಮನೆಯಲ್ಲಿ ನಿನ್ನ ವಿರುದ್ಧ ಹೋಗೋ ಧೈರ್ಯ ಯಾರಿಗಿದೆ? ಇದೆ ಇದೆ, ಒಬ್ರಿಗಿದೆ. ಯಾರಿಗೆ? ಯಾರಿಗೆ ಮಾಮ್? ನಿನ್ನ ಮೇಲೆ ದ್ವೇಷ ಇರೋರಿಗೆ. ನಾನು ಮದುವೆ ದಿನದಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೋ ಕೆಟ್ಟ ಶಕ್ತಿ ಇದೆ ಅಂತ. ಆದರೆ ನೀವು ಯಾರು ನನ್ನ ಮಾತನ್ನೇ ನಂಬ್ತಾ ಇಲ್ಲ. ರೇಖಾ, ಅಸ್ಲಿ ಮುಖ ಗೊತ್ತಿರೋರೆ ಈ ಕೆಲಸ ಮಾಡಿರೋದು. ಅದೇ ಯಾರು ಅಂತ ಕೇಳ್ದೆ. ಇನ್ಯಾರು? ನಿನ್ನ ಪಾಲಿನ ಸುಖ ಸಂತೋಷಗಳನ್ನ ಕಿತ್ಕೊಂಡಿರೋ ಆ ದೀಪ. ಆ ದೀಪನೇ ಇದಕ್ಕೆಲ್ಲ ಕಾರಣ. ಸತ್ತು ಸಮಾಧಿಲಿರೋ ಆ ದೀಪ ನಿನ್ನ ವಿರುದ್ಧವಾಗಿ ನಿಂತಿದ್ದಾಳೆ. ಮಹಾಬಲ ಸಿಕ್ತು ಸಿಕ್ತು ಮಹಾಬಲ ಸಿಕ್ತು. ಎಲ್ಲೇ? ಪಕ್ಕದ ಕಾಡಲ್ಲಿ ಶಿವಲಿಂಗದ ಹತ್ರ ಇತ್ತು. ಅದ್ರ ಹೆಡೆ ಹತ್ರ ನೀ ಹೇಳಿದ ಚಿನ್ನ ಇತ್ತು. ಮತ್ತೆ ಯಾಕೆ ಇಟ್ಕೊಂಡು ಬಂದಿಲ್ಲ? ಅದು ಹಿಡಿಯೋ ಅಷ್ಟರಲ್ಲಿ ತಪ್ಪಿಸ್ಕೊಂಡು ಹೊಂಟೋಯ್ತು. ಹೋಗು ಆ ದಿಕ್ಕಿನಲ್ಲೇ ಹೋಗು. ಶಕ್ತಿ ಚಕ್ರ ಸಿಗೋ ಸಮಯ ಹತ್ರ ಬಂದಾಯ್ತು. ಅದೇ ದಿಕ್ಕಿನಲ್ಲಿ ಹೋಗು. ಸಾನ್ವಿ ಪುಟ್ಟ,
ಯಜಮಾನ್ರು ನಿನ್ಗೆ ಬಿಸ್ಕೆಟ್ ಮತ್ತೆ ಜ್ಯೂಸ್ ಕೊಡ್ಸು ಅಂತ ಹೇಳಿದಾರೆ. ಇಲ್ಲೇ ಕೂತಿರ್ತಿ, ಹೋಗ್ತಾ ಬರ್ತೀನಿ. ಸರಿ ಮಾಮಾ, ಹೋಗಿ ಬನ್ನಿ. ನನ್ನ ಕಾರ್ನ ಶಾಲೆಗೆ ಹೋಗ್ಕೊಂತೀನಿ. ಕಂದ ನೀವೇ ಬನ್ನಿ. ತಾತಾ, ನಿಮ್ಗೆ ಹೊಟ್ಟೆ ಹಸಿತಿದ್ಯಾ? ಸುಸ್ತಾಗ್ತಾ ಇದ್ಯಾ? ಇಲ್ಲಿ ನನ್ನ ಹತ್ರ ಬಿಸ್ಕೆಟ್ ಇದೆ, ಕೊಡ್ತೀನಿ. ಅನ್ನಪೂರ್ಣೆ ಕಣಮ್ಮ, ನೀನು ಇಷ್ಟು ಸಣ್ಣ ವಯಸ್ಸಿನಲ್ಲೇ ಎಂಥ ಒಳ್ಳೆ ಬುದ್ಧಿ ಇದೆ ನಿನಗೆ. ನಿನ್ನನ್ನು ದೇವರು ಚೆನ್ನಾಗಿಟ್ಟಿರಲಮ್ಮ, ಚೆನ್ನಾಗಿಟ್ಟಿರಲಿ. ಎಲ್ಲಿ ನಿನ್ನ ಬ್ಯಾಗ್ ತೋರಿಸು ನೋಡಿ. ಬೇಕಾದ್ರೆ ನನ್ನ ಹತ್ರ ಇರೋದೇ ಅಷ್ಟು. ತಪ್ಪ, ನಾಳೆಯಿಂದ ನೀವು ಇಲ್ಲ ಇದೆ, ಮತ್ತೆ ನನ್ನ ಮನೆಯಿಂದ ಬಿಸ್ಕೆಟ್ ತಗೊಂಡು ಬರ್ತೀನಿ. ಇಷ್ಟೇ ಸಾಕು ಕಂದ, ಆದರೆ ಕುಡಿಯೋದಕ್ಕೆ ನೀರು ಬೇಕಾಗಿತ್ತು. ನೀರಾ? ಅಯ್ಯೋ, ನೀರೇ ಇಲ್ವಲ್ಲ. ತಾತು ನೀರು ಬೇಕು ಅಂದ್ರೆ ಏನ್ ಮಾಡ್ಲಿ? ಇವೆಲ್ಲೇ ನಿಂತೀವಿ, ಕಾಡು ಸಾರು ಅಲ್ಲಿಗೆ ಬಂದೆ. ಯಾರೇನೋ ಬಾ ಮತ್ತು. ಸತ್ ಮೇಲೂ ನೀನು ನನ್ನ ನೆಮ್ಮದಿಯಾಗಿರಕ್ ಬಿಡ್ತಿಲ್ಲ ಅಲ್ವಾ? ನಿನ್ನ ನಾನು ಸ್ಕೂಲಲ್ಲಿ ನಿನ್ಗೆ ಯಾರು ತೊಂದರೆ ಕೊಡ್ಲಿಲ್ಲ ಅಲ್ವಾ? ಇಲ್ಲ ಅಂತೆ. ಗುಡ್, ಹೋಗ್ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ, ನಾನು ನಿಂಗೆ ಹೋಮ್ವರ್ಕ್ ಮಾಡಿಸ್ತೀನಿ. ಮಂತ್ರ ಸಿದ್ಧಿ ಇರೋ ಕಲ್ಲು, ಇದಿರೋ ಜಾಗದಲ್ಲಿ ದುಷ್ಟ ಶಕ್ತಿ ಸುಳಿಯಲ್ಲ. ಹಾಗಾದ್ರೆ ಇದೆಲ್ಲ ಆ ದೀಪನ್ ಕೆಲಸ ಅಂತ ಹೇಳ್ತೀಯಾ ಮಾಮ್? 100% ನಮ್ಮಿಂದ ಸಾನ್ವಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವಳಿಗೆ ಗೊತ್ತಾಗಿದೆ ರೇಖಾ. ಅವಳ ಮಗಳನ್ನ ಕಾಪಾಡೋಕೆ ಅಂತ ಅವಳ ಆತ್ಮ ಹೊರಗೆ ಬಂದಿದೆ. ಗುರುಗಳು ಮನೆಗೆ ಬಂದು ಹೋಗಿದ್ದಾರೆ ರೇಖಾ, ಇಲ್ಲೊಂದು ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಆದರೆ ಅದು ಸಾನ್ವಿ ತಾಯಿದು ಅಂತ ನಾನು ಕನ್ಫರ್ಮ್ ಆಗಿ ಹೇಳಲ್ಲ, ಬಟ್ ಇದೆ, ಖಂಡಿತ ಪ್ರಾಬ್ಲಮ್ ಇದೆ. ಅದೇನು ಪ್ರಾಬ್ಲಮೋ, ಅದೇನು ಶಕ್ತಿನೋ, ನಾನು ನೋಡೇ ಬಿಡ್ತೀನಿ. ಇದೇನಿದು? ಯಾರೋ ಒಂದು ಹೆಂಗ್ಸಿಗೆ ಹೆಲ್ಪ್ ಮಾಡಿದ್ದಕ್ಕೆ ಸಿಕ್ಕಿದ ಗಿಫ್ಟ್ ಇದು. ಇದು ಯಾವಾಗಲೂ ನನ್ನ ಜೊತೆಯಲ್ಲಿದ್ದರೆ
ಯಾವ ದುಷ್ಟ ಶಕ್ತಿನೂ ನನ್ನ ಹತ್ರ ಬರಲ್ಲ ಅಂತ ಹೇಳಿದ್ಲು. ಅಷ್ಟೇ ಅಲ್ಲ, ಇದು ಯಾವಾಗಲೂ ನನ್ನ ಜೊತೆಯಲ್ಲಿದ್ದರೆ ಮಾಟ, ಮಂತ್ರ, ಪೀಡೆ, ಪಿಶಾಚಿ ಯಾವುದು ನನ್ನ ಹತ್ರ ಬರಲ್ಲ ಅಂತ ಹೇಳಿದ್ರು. ಬೇಡ ಬೇಡ ಅಂದ್ರೂ ನನ್ನ ಮನಸ್ಸು ಯಾಕೋ ನಂಬಬೇಕು ಅನಿಸ್ತು. ಈ ಮನೇಲಿ ಯಾವುದೋ ಆತ್ಮ ಇದೆ ಅಲ್ವಾ, ನೋಡೇ ಬಿಡೋಣ. ಈ ಆತ್ಮಕ್ಕೆ ಜಾಸ್ತಿ ಶಕ್ತಿ ಇದೆಯೋ ಅಥವಾ ಈ ಕಲ್ಲಿಗೆ ಜಾಸ್ತಿ ಶಕ್ತಿ ಇದೆಯೋ ಅಂತ. ರೇಖ, ಏನಾಗಿದೆ ನಿನಗೆ? ಅಲ್ಲ, ಯಾರು ದಾರಿಲಿ ಹೋಗೋ ಹೆಂಗಸು ಕೊಟ್ಟಿರೋ ಕಲ್ಲಿಂದ ಆತ್ಮನ ಓಡಿಸ್ತೀನಿ ಅಂತ ಹೇಳ್ತಿದ್ಯಲ್ಲ, ಮೊದಲು ಅದನ್ನು ಬಿಸಾಕು. ಗುರುಗಳನ್ನ ಕರೆಸಿ ಅದಕ್ಕೊಂದು ಪರಿಹಾರ ಮಾಡ್ಸೋಣ. ಮಾಮ್, ಯಾವುದೋ ಒಂದು ಆತ್ಮ ಈ ಮನೇಲಿದೆ ಅಂತ ನೀನು ನಂಬ್ತೀಯಲ್ಲ, ಅದೇ ರೀತಿ ಯಾವುದೋ ಒಂದು ಶಕ್ತಿ ಈ ಕಲ್ಲಲ್ಲಿದೆ ಅಂತ ನಾನು ಯಾಕೆ ನಂಬಾರ್ದು? ರೇಖಾ, ರೇಖಾ! ಅಲ್ಲ ಕಣು, ಮುಂಡಿ ಅವಳು ಯಾರ ಮಾತನ್ನು ಕೇಳಲ್ಲ, ಆದರೆ ಅವಳಿಗೆ ಅನ್ಸೋದನ್ನ ಮಾಡೇ ಮಾಡ್ತಾಳೆ. ಅವಳಿಗೆ ಬೇಕಾಗಿರೋದನ್ನ ಏನಾದರೂ ಮಾಡಿ ಪಡ್ಕೊಂಡೇ ಪಡ್ಕೋತಾಳೆ. ಹೋಮ್ವರ್ಕ್ ಮುಗೀತಾ? ಬರೀತಿದ್ದೀನಿ ಆಂಟಿ. ಎನಿ ಹೆಲ್ಪ್? ಬೇಡ ಬಿಡಿ ಆಂಟಿ, ನಾನೇ ಮಾಡ್ತೀನಿ. ಗುಡ್ ಗರ್ಲ್. ನೀನು ಸಮ್ ಮಾಡ್ತಿರೋ, ನಾನು ನಿಂಗೆ ಹಾಲು ತಗೊಂಡು ಬರ್ತೀನಿ. ಬೇಬಿ, ಹಾಲು ಕೈಜಾರು ಬಿತ್ತು. ನಿಜ ನಿಜ, ಮಾಮ್ ಹೇಳಿದ ನಿಜಾನೇ. ಇಲ್ಲೇನೋ ಇದೆ, ಸಾನು ರೂಮಲ್ಲಿ ಯಾವುದೋ ಶಕ್ತಿ ಅವಳನ್ನ ಪ್ರೊಟೆಕ್ಟ್ ಮಾಡ್ತಿದೆ. ನೀನ್ ಮತ್ತೆ ವಾಪಸ್ ಬಂದಿದ್ಯಾ? ನಿಜಾನ? ನನಗೇನೋ ಹಾಗನ್ಸ್ತಿಲ್ಲ. ಆದರೆ ನಮ್ಮಮ್ಮ ನೀನು ವಾಪಸ್ ಬಂದಿದ್ಯಾ ಅಂತ ತುಂಬಾನೇ ನಂಬ್ತಿದ್ದಾಳೆ. ನೀನು ನನಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿದ್ಯಾ ಅಂತಿದ್ದಾಳೆ. ಸತ್ತು ಸಮಾಧಿ ಆಗಿರೋ ನೀನು ನನ್ಗೆ ಯಾವ ಪ್ರಾಬ್ಲಮ್ಸ್ ಕೊಡಕ್ಕೆ ಸಾಧ್ಯ? ಆದರೆ ಈಗಾದ ಇನ್ಸಿಡೆಂಟ್ಸ್ ನೋಡಿದ್ರೆ ನಮ್ಮಮ್ಮ ಹೇಳಿರೋ ಮಾತನ್ನ ನಂಬು ಅಂತ ಫೋರ್ಸ್ ಮಾಡ್ತಿದೆ. ನೋಡ್ ದೀಪ, ನೀನು ಎಲ್ಲಿದ್ಯೋ ಅಲ್ಲೇ ಇದ್ರೆ ಒಳ್ಳೇದು. ಅದನ್ನ ಬಿಟ್ಟು ನನ್ನ ವಿಷಯಕ್ಕೇನಾರು ಬಂದರೆ ಈ ನಿನ್ನ ಸಮಾಧಿನೂ ಇಲ್ಲಿಂದ ತಗ್ಸಾಕ್ಬಿಡ್ತೀನಿ. ನನಗೆ ನೀನು ಪ್ರಾಬ್ಲಮ್ ಆದರೆ ನಿನಗೆ ನಾನು ಪ್ರಾಬ್ಲಮ್ ಆಗ್ತೀನಿ. ಹೇಗೆ ಅಂತ್ಯಾ? ನಿನ್ನ ಮಗಳ ಕತೆನ ನಾನು ಮುಗಿಸ್ತೀನಿ.
ಮಗಳು ಇನ್ನೂ ಸ್ವಲ್ಪ ದಿವಸ ಈ ಪ್ರಪಂಚ ನೋಡಲಿ ಅಂತ ನಂಗೆ ಆಸೆ ಇದೆ. ಅವನ್ನ ಈ ಕ್ಷಣಕ್ಕೆ ಮುಗಿಸ್ಬಿಡು, ಹಾಗೆ ನನ್ನ ಕೆಣಕ್ಬೇಡ. ಲೆಟ್ ಸ್ಟಾರ್ಟ್ ದ ಮೈಂಡ್ ಗೇಮ್, ನೋಡೋಣ ಯಾರು ಗೆಲ್ತಾರೆ ಅಂತ. ದೇಹ ಇಲ್ದೇ ಇರೋ ನೀನು ಗೆಲ್ತೀಯೋ ಅಥವಾ ನಾನು ಗೆಲ್ತೀನೋ ನೋಡೇ ಬಿಡೋಣ.